ಕರುನಾಡಿಗೆ ಒಮೈಕ್ರಾನ್ ಉಪತಳಿ ಬಿಎಫ್.7 ನ ಆತಂಕ ಶುರುವಾಗಿದೆ. ಕರ್ನಾಟಕಕ್ಕೆ ವಾರ್ನಿಂಗ್ ಕೊಡ್ತಾ ಇದೆ ಚೀನಾ ವೈರಸ್. ಹಾಗಿದ್ರೆ ಎಚ್ಚರಿಕೆ ವಹಿಸದಿದ್ರೆ ಕರ್ನಾಟಕಕ್ಕೆ ಅಪಾಯಕಾರಿದೆಯಾ? ಬಿಎಫ್.7 ಈ ರೂಪಾಂತರಿ ತಳಿ ಈಗ ಚೀನಾವನ್ನ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದು ರಾಜ್ಯದಲ್ಲೂ ಆತಂಕ ಹುಟ್ಟಿಸ್ತಾ ಇದೆ. ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಮುಂದಾಗಿದೆ. ಕೊರೋನಾ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ ಆರೋಗ್ಯ ಇಲಾಖೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿ ಬಿಡುಗಡೆ. ವಿದೇಶಗಳಲ್ಲಿ ಒಮೈಕ್ರಾನ್ ಉಪತಳಿ ಬಿಎಫ್.7 ಪಚೀತಿ ತಂದಿಟ್ಟಿದ್ದು ಭಾರತದಲ್ಲೂ ಕೂಡ ಭೀತಿ ಹುಟ್ಟಿಸ್ತಾ ಇದೆ. ಹೀಗಾಗಿ ಕೇಂದ್ರ ಆರೋಗ್ಯ ಇಲಾಖೆಯಿಂದ ರಾಜ್ಯಗಳಿಗೆ ಮಾರ್ಗಸೂಚಿ ರಿಲೀಸ್ ಆಗಿದೆ. ಎಲ್ಲಾ ರಾಜ್ಯಗಳು ಮಾರ್ಗಸೂಚಿಯನ್ನು ಪಾಲಿಸೋದಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆ ಕೊಡ್ತಾ ಇದೆ. ವಿದೇಶಗಳಲ್ಲಿ ಒಮೈಕ್ರಾನ್ ಉಪತಳಿ ಆತಂಕವನ್ನು ಹುಟ್ಟಿಸಿದೆ. ಹೀಗಾಗಿ ಕೇಂದ್ರ ಆರೋಗ್ಯ ಇಲಾಖೆಯಿಂದಲೂ ಕೂಡ ರಾಜ್ಯಗಳಿಗೆ ಸೂಚನೆ. ರಾಜ್ಯದಲ್ಲೂ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಇಲಾಖೆ ಮುಂದಾಗಿದ್ದು ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಗೈಡ್ಲೈನ್ಸ್ ಜಾರಿ. ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಗಳಲ್ಲಿ ಟೆಸ್ಟಿಂಗ್ ಮತ್ತೆ ಶುರುವಾಗುತ್ತೆ. ಪಬ್, ರೆಸ್ಟೋರೆಂಟ್, ಥಿಯೇಟರ್, ಮಾಲ್ಗಳಲ್ಲಿ ಮಾಸ್ಕ್. ಬೂಸ್ಟರ್ ಡೋಸ್ ಲಸಿಕೆಯನ್ನು ಪಡೆದುಕೊಳ್ಬೇಕು. ಉಸಿರಾಟದ ಸಮಸ್ಯೆ ಇದ್ರೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಕೋವಿಡ್ ಪಾಸಿಟಿವ್ ಬಂದಲ್ಲಿ ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸಬೇಕು. ವೃದ್ಧರು, ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಮನೆಯಲ್ಲೂ ಮಾಸ್ಕ್ ಬಳಕೆ ಮಾಡಬೇಕು ಎನ್ನುವ ಗೈಡ್ಲೈನ್ಸ್ ಹೊರಡಿಸಲಾಗಿದೆ. ವಿದೇಶದಲ್ಲಿ ಪಚಿತಿ ತಂದೊಡ್ಡಿರುವಂತಹ ಒಮೈಕ್ರಾನ್ ರೂಪಾಂತರಿ ತಳಿ ರಾಜ್ಯದಲ್ಲೂ ಕೂಡ ಕಾಟ ಕೊಡಬಾರದು ಅನ್ನುವಂತಹ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಗೈಡ್ಲೈನ್ಸ್ ಜಾರಿಯಾಗಿದೆ. ಈ ಕೊರೋನಾ ಮಾರ್ಗಸೂಚಿಯನ್ನ ಪಾಲನೆ ಮಾಡುವಂತೆ ಇಲಾಖೆ ತಿಳಿಸ್ತಾ ಇದೆ. ಪ್ರಮುಖವಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವಂತಹ ಸೂಚನೆ. ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಗಳಲ್ಲಿ ಟೆಸ್ಟಿಂಗ್ ಶುರು. ಇನ್ನು ಕೇಂದ್ರದ ಗೈಡ್ಲೈನ್ಸ್ ಏನೇನು ಅಂತ ನೋಡ್ತಾ ಹೋದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಐಎಲ್ಐ ಸರಿ ಪ್ರಕರಣಗಳಿಗೆ ಕೋವಿಡ್ ಟೆಸ್ಟ್ ಮಾಡಿ, ಏರ್ಪೋರ್ಟ್ಗಳಲ್ಲಿ ವಿದೇಶಿ ಪ್ರಯಾಣಿಕರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಬೇಕು, ಪಾಸಿಟಿವ್ ಬಂದಂತಹ ಸ್ಯಾಂಪಲ್ಗಳ ಜೆನೋಮಿಕ್ ಸಿಕ್ವೆನ್ಸಿಂಗ್ ಕಡ್ಡಾಯ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬೂಸ್ಟರ್ ಡೋಸ್ ಪ್ರಕ್ರಿಯೆಗೆ ವೇಗ ಕೊಡಬೇಕು. ಕೋವಿಡ್ ಪ್ರಕರಣಗಳ ನಿರ್ವಹಣೆಗಾಗಿ ಪ್ರತ್ಯೇಕ ಐಸೋಲೇಷನ್ ಬೆಡ್, ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ವ್ಯವಸ್ಥೆ, ಔಷಧಿ, ಬೆಡ್ ಕುರಿತು ಮಾಹಿತಿಯನ್ನು ಪಡೆಯೋದು. ಇನ್ನು ಆಸ್ಪತ್ರೆಗಳಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಡ್ರೈ ರನ್ ಮಾಡೋದು. ಆರೋಗ್ಯ ಸಂಸ್ಥೆಗಳ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಮಾಸ್ಕ್ ಕಡ್ಡಾಯಗೊಳಿಸುವಂತಹ ಸೂಚನೆ ಕೇಂದ್ರದಿಂದ ಹೊರಬಂದಿದ್ದು, ಕೇಂದ್ರದ ಮಾರ್ಗಸೂಚಿಯ ಪ್ರಕಾರ ಈಗ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ವ್ಯವಸ್ಥೆ, ಔಷಧಿ, ಬೆಡ್ ಕುರಿತು ಮಾಹಿತಿಯನ್ನು ಪಡೀರಿ ಅಂತ ಕೇಂದ್ರ ರಾಜ್ಯಕ್ಕೆ ಮಾರ್ಗಸೂಚಿ ಹೊರಡಿಸಿದೆ. ಕರ್ನಾಟಕಕ್ಕೆ ವಾರ್ನಿಂಗ್ ಕೊಡ್ತಾ ಇದೆಯಾ ಚೀನಾ ವೈರಸ್? ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಮತ್ತೆ ಈಗ ಕೊರೋನಾದ ಆತಂಕ ಶುರುವಾಗಿರುವಂತದ್ದು, ಡ್ರ್ಯಾಗನ್ ರಾಷ್ಟ್ರದಲ್ಲಿ ತಾಂಡವವಾಡ್ತಾ ಇದೆ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹಾಗಿದ್ರೆ ಆತಂಕ ಮೂಡಿಸ್ತಾ ಇದೆಯಾ? ಕೇಂದ್ರದ ಮಾರ್ಗಸೂಚಿಯ ಅನುಸಾರ ರಾಜ್ಯದಲ್ಲಿ ಯಾವೆಲ್ಲ ಕ್ರಮಗಳಿಗೆ ಈಗ ಮುಂದಾಗಲಾಗ್ತಾ ಇದೆ? ಜನ ಯಾವ ರೀತಿ ಎಚ್ಚರಿಕೆ ವಹಿಸಬೇಕಿದೆ? ಈಗ ಆರಂಭಿಕ ಮುಂಜಾಗ್ರತಾ ಕ್ರಮಗಳನ್ನ ರಾಜ್ಯ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನಿನ್ನೆ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆದಂತ ಸಭೆಯ ಬಳಿಕ ಎಲ್ಲಾ ರಾಜ್ಯಗಳಿಗೂ ಒಂದು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಎಲ್ಲರೂ ಕೂಡ ಸನ್ನದ್ಧರಾಗಿರ್ಬೇಕು ಅಂತ. ಇದೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ತೀರ್ಮಾನ. ಸೊ ಈ ತೀರ್ಮಾನದಿಂದ ಕೋವಿಡ್ ಬಂದು ಇಲ್ಲಿ ವಿಪರೀತವಾಗಿ ತೊಂದರೆ ಕೊಡುತ್ತೆ ಅನ್ನುವಂತ ಭಾವನೆ ಜನರಿಗೆ ಬರೋದು ಬೇಕಾಗಿಲ್ಲ. ಆದ್ರೆ ಮುಂಜಾಗ್ರತೆ ವಹಿಸಬೇಕಾಗಿರುವಂತದ್ದು ಎಲ್ಲ ಸರ್ಕಾರದ ಜವಾಬ್ದಾರಿ. ಯಾವಾಗ್ಲೂ ಕೂಡ ಪ್ರತಿಮಾ, ಈ ಕೋವಿಡ್ ಸಂದರ್ಭಗಳಲ್ಲಿ ನಾವು ನೋಡಿರೋ ಹಾಗೆ ಕೋವಿಡ್ ಬರುತ್ತೆ ಅಂತಲೇ ಎಲ್ಲಾ ರೀತಿಯಲ್ಲೂ ಸನ್ನದ್ಧರಾಗಿರ್ಬೇಕು ಅನ್ನುವಂಥದ್ದು ಆರೋಗ್ಯ ಇಲಾಖೆ ಆಗ್ಲಿ ಮತ್ತು ಸರ್ಕಾರಗಳಾಗ್ಲಿ ಪಾಲಿಸ್ಕೊಂಡು ಬಂದಿರುವಂತದ್ದು. ಅದರಂತೆ ಈಗ ರಾಜ್ಯ ಸರ್ಕಾರ
ಹೆಚ್ಚಿನ ಆಸಕ್ತಿ ವಹಿಸಿರುವಂತದ್ದು ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಗಳಲ್ಲಿ ಹೆಚ್ಚಿನ ಕ್ರೌಡ್ ಸೇರುತ್ತೆ. ಇಂತ ಸಂದರ್ಭಗಳಲ್ಲಿ ಒಂದಷ್ಟು ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಅಥವಾ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮಾರ್ಗಸೂಚಿಗಳು ಬಿಡುಗಡೆಯಾಗಿದ್ದಾವೆ. ಸೊ ಅದರಲ್ಲಿ ಎಲ್ಲೂ ಕೂಡ ಮಾಸ್ಕ್ ಅನ್ನು ಬಳಸಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ ವಿನಃ ಎಲ್ಲೂ ಕೂಡ ಕಡ್ಡಾಯವನ್ನ ಗೊಳಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅದರ ಅರ್ಥ ಜನರಿಗೆ ಬೇರೆ ದೇಶಗಳಲ್ಲಿ ಕೋವಿಡ್ ಹರಡ್ತಾ ಇದೆ, ಇಲ್ಲಿ ಹೆಚ್ಚು ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳ ರೂಪದಲ್ಲಿ ಈ ಮಾರ್ಗಸೂಚಿಗಳು ಬಿಡುಗಡೆಯಾಗಿದ್ದಾವೆ. ಇದೆಲ್ಲವೂ ಕೂಡ ಕಟ್ಟುನಿಟ್ಟಿನ ಅಥವಾ ಕಠಿಣ ಕ್ರಮಗಳು, ನಿರ್ಬಂಧಗಳಂತೂ ಅಲ್ಲ. ಅಂದ್ರೆ ಕೋವಿಡ್ ಬರ್ತಾ ಇದೆ, ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಒಂದು ಅಲರ್ಟ್ ಕೊಡುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಇದು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನಿನ್ನೆ ನಡೆದ ಸಭೆಯ ಬಳಿಕ ಹೊರಡಿಸಿರುವಂತಹ ಮಾರ್ಗಸೂಚಿಗಳಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ವಿದೇಶ ಪ್ರಯಾಣಿಕರು ಬರುವವರ ಮೇಲೆ ಹೆಚ್ಚು ನಿಗಾವನ್ನು ವಹಿಸಬೇಕು. ಯಾಕಂದ್ರೆ ವಿದೇಶಗಳಿಂದಲೇ ಸೋಂಕು ಬಂದು ಹರಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಮತ್ತು ಪ್ರಯಾಣಿಕರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ರ್ಯಾಂಡಮ್ ಟೆಸ್ಟಿಂಗ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು 50 ಜನ ಬಂದ್ರೆ ಅವರಲ್ಲೊಂದು ಇಬ್ಬರಿಗೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಂತದ್ದು ಈ ತರದ ಪ್ರಕ್ರಿಯೆಗಳಿಗೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದನ್ನ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ತಲುಪಿಸಿದೆ. ಇದರ ಜೊತೆಗೆ ಆಸ್ಪತ್ರೆಗೆ ಬರುವಂತ ಸಂದರ್ಭದಲ್ಲಿ ಯಾರಾದ್ರೂ ಕೋವಿಡ್ ಸಿಂಪ್ಟಮ್ಸ್ ಗಳಿರುವಂತವರಿಗೆ ಅಥವಾ ಉಸಿರಾಟದ ಸಮಸ್ಯೆಗಳಿರುವಂತವರಿಗೆ, ಜ್ವರ ನೆಗಡಿ ಈ ತರದ ಸಿವಿಯರ್ ಜ್ವರ ಇರುವಂತವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಅನ್ನ ಆಸ್ಪತ್ರೆಯಲ್ಲಿ ಮಾಡಲೇಬೇಕು ಅನ್ನುವಂತ ಒಂದು ಸೂಚನೆ ಕೂಡ ಬಂದಿದೆ. ಅದರಂತೆ ರಾಜ್ಯ ಸರ್ಕಾರ ಕೂಡ ಅದನ್ನ ಫಾಲೋ ಮಾಡಕ್ಕೆ ಮುಂದಾಗಿದೆ. ಮಾಸ್ಕ್ ಎಲ್ಲಿ ಕಡ್ಡಾಯ ಆಗಿದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರು, ಸಿಬ್ಬಂದಿಗಳು, ಆಸ್ಪತ್ರೆಗೆ ಬರುವಂತ ರೋಗಿಗಳು, ಹೊರ ರೋಗಿಗಳು ಮತ್ತು ಆಸ್ಪತ್ರೆಗೆ ರೋಗಿಗಳನ್ನ ಭೇಟಿಯಾಗೋದಕ್ಕೆ ಬರುವಂತ ಸಂದರ್ಶಕರು ಇವರೆಲ್ಲರಿಗೂ ಕೂಡ ಮಾಸ್ಕ್ಗಳನ್ನ ಕಡ್ಡಾಯ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೊರಗೆ ಅಂದ್ರೆ ಆಸ್ಪತ್ರೆಯ ಹೊರಭಾಗದಲ್ಲಿ ಮಾಸ್ಕ್ ಹಾಕಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಆಸ್ಪತ್ರೆಯ ಪ್ರಿಮಿಸಿಸ್ ಒಳಗಡೆ ಮಾಸ್ಕ್ ಕಡ್ಡಾಯ ಅನ್ನುವಂತ ಆದೇಶವನ್ನ ಮಾಡಿದ್ದಾರೆ. ಮತ್ತು ಈಗ ತಕ್ಷಣಕ್ಕೆ ಒಂದೇ ರೀತಿ ಇದು ದೊಡ್ಡ ಪ್ರಮಾಣದಲ್ಲಿ ಹರಡೋದಕ್ಕೆ ಕನಿಷ್ಠ 2 ವಾರ ಸಾಕು, ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಹರಡು ಬಿಡುತ್ತೆ. ಸೊ ಹೀಗಾಗಿ ಅದಕ್ಕೆ ತಯಾರಿಗಳಂತೂ ಇದ್ದೇ ಇರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಆಕ್ಸಿಜನ್ ಘಟಕಗಳು ವರ್ಕ್ ಆಗ್ತಾ ಇದೆಯಾ ಅಥವಾ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಅದನ್ನ ಪ್ರತಿ 15 ದಿನಗಳಿಗೆ ಒಮ್ಮೆ ಟ್ರಯಲ್ ರನ್ ರೀತಿ ಮಾಡಿ, ಅಂದ್ರೆ ಡ್ರೈ ರನ್ ರೀತಿ ಮಾಡಿ ಎಲ್ಲ ಬೆಡ್ ಗಳಿಗೂ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆಯಾ ಇಲ್ವಾ, ಸುಸ್ಥಿತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕು ಅನ್ನುವಂತ ಸಲಹೆಯನ್ನ ಕೊಡಲಾಗಿದೆ. ಜೊತೆಗೆ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡುವಂತದ್ದು ಈ ಸಂದರ್ಭದಲ್ಲಿ ಬಹಳ ಮಹತ್ವವಾದದ್ದು. ಯಾಕಂದ್ರೆ ಈ ವೈರಸ್ ಒಮಿಕ್ರಾನ್ ನ ಉಪತಳಿ BF7 ನಮ್ಮಲ್ಲಿ ಮೊದಲೇ ಇತ್ತ ಇಲ್ವಾ, ಅಥವಾ ಈಗ ಬರ್ತಾ ಇರೋರಲ್ಲಿ ಅದು ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಹೊರಗಿನ ವಿದೇಶ ಪ್ರಯಾಣಿಕರಲ್ಲಿ ಅದು ಹೆಚ್ಚು ಕಾಣಿಸ್ಕೊಳ್ತಾ ಇದೆಯಾ ಅನ್ನೋದನ್ನ ನೋಡೋದಕ್ಕೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇದನ್ನ ಹೊರತುಪಡಿಸಿದ್ರೆ ಒಂದ್ ರೀತಿ ಸರ್ಕಾರ ಜನರನ್ನ ಅಲರ್ಟ್ ಮಾಡುವಂತದ್ದು, ಜೊತೆಗೆ ಸರ್ಕಾರ ಕೂಡ ಒಂದು ವೇಳೆ ಏನಾದ್ರೂ ರ್ಯಾಪಿಡ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಹರಡಿದ್ರು ಕೂಡ ಅದನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲಿ ಆಸ್ಪತ್ರೆ ತಯಾರಿಗಳು ಕೂಡ ಇರುವಂತದ್ದು, ಜೊತೆಗೆ ಆಸ್ಪತ್ರೆಗೆ ಬರುವಂತ ಸಂದರ್ಭದಲ್ಲಿ ಬರುವಂತ ರೋಗಿಗಳಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳು ಇರಬೇಕು, ಟೆಸ್ಟಿಂಗ್ ಪ್ರೋಟೋಕಾಲ್ ಇರಬೇಕು. ಇದರ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ರ್ಯಾಂಡಮ್ ಟೆಸ್ಟಿಂಗ್ ಗಳನ್ನು ಕೂಡ ಮಾಡಬೇಕು, ಹೆಚ್ಚು ಟೆಸ್ಟ್ ಗಳನ್ನ ಒಳಪಡಿಸಬೇಕು ಅನ್ನುವಂತ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರೋದಕ್ಕೆ ಶುರು ಮಾಡಬೇಕು. ಸರ್ಕಾರ ಯಾವುದೇ ಕಡ್ಡಾಯವನ್ನ ಮಾಡಿಲ್ಲ ಅಂತ ಹೇಳಿ ಮೈ ಮರಿಬಾರ್ದು. ಒಂದಷ್ಟು ದಿನ ಎಚ್ಚರಿಕೆಯಿಂದ ಇರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಬಂದ್ರೆ ಅದನ್ನ ನಿಭಾಯಿಸುವಂತದನ್ನ ಕಲಿಬೇಕು, ಬರದೇ ಇರೋ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಜನ ಕೂಡ ವಹಿಸಬೇಕಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.